ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಿಮಗೆ ಜಗತ್ತಿನ 5 ಅತ್ಯಂತ ಅಪಾಯಕಾರಿ ಕೀಟಗಳ ಬಗ್ಗೆ ಹೇಳಲಿದ್ದೇವೆ. ಇದನ್ನು ನೋಡಿದ ತಕ್ಷಣ ನೀವು ದೂರ ಓಡಿ ಹೋಗಬೇಕು, ಏಕೆಂದರೆ ಈ ಸಣ್ಣ ಜೀವಿ ನಿಮಗೆ ಅಂತಹ ದೊಡ್ಡ ಸಮಸ್ಯೆಯಾಗಬಹುದು. ಅಂದರೆ ಅದನ್ನು ನಿಮ್ಮ ಕನಸಿನಲ್ಲಿಯೂ ನೀವು ಯೋಚಿಸಿರಲ್ಲ. ಬೆಂಕಿ ಮುಷಿ, ಇಷ್ಟೊಂದು ಕ್ಯೂಟ್ ಆಗಿ ಕಾಣುವ ಈ ಕೀಟ ಎಷ್ಟು ಅಪಾಯಕಾರಿಯಾಗಿರಬಹುದೆಂದು ನೀವು ಊಹಿಸಲು ಸಾಧ್ಯವಿಲ್ಲ. ಅದರ ಕೇವಲ ಸ್ಪರ್ಶವು ನಿಮಗೆ ಕರೆಂಟ್ ಶಾಕ್ ನೀಡುತ್ತದೆ. ಇದರ ಒಳಗೆ ಎಲೆಕ್ಟ್ರಿಸಿಟಿ ಇರಲ್ಲ, ಬದಲಾಗಿ ಒಂದು ವಿಷಕಾರಿ ಪದಾರ್ಥ ಇರುತ್ತದೆ. ಅದು ಇದರ ಮೇಲಿರುವ ಮುಳ್ಳಿನ ಮೂಲಕ ನಿಮ್ಮ ಶರೀರಕ್ಕೆ ಪ್ರವೇಶಿಸಬಹುದು. ಸ್ವಲ್ಪ ಸಮಯದ ನಂತರ ಇದು ಕೀಟವಾಗಿ ಬದಲಾಗುತ್ತದೆ. ಇದರ ಉದ್ದ ಬರೀ ಬೆಂಕಿ ಪೊಟ್ಟಣದ ಕಡ್ಡಿಯಷ್ಟು ಇರುತ್ತದೆ. ಜಪಾನೀಸ್ ಮೌಂಟೇನ್ ಲೀಚ್, ಅದನ್ನು ಎಚ್ಚರಿಕೆಯಿಂದ ನೋಡಿ. ಇದೊಂದು ಅದ್ಭುತವಾದ ಡಾನ್ಸರ್ ಆಗಿದೆ. ಅದು ಯಾವುದೇ ಕಲ್ಲಿನ ಮೇಲೆ ಅಥವಾ ಎಲೆಗಳ ಮೇಲೆ ತನ್ನ ಬೇಟೆಯನ್ನು ಕಾಯುತ್ತಾ ಇರುವುದನ್ನು ಕಾಣಬಹುದು. ಇದರ ನಡೆಯುವ ಶೈಲಿ ನಿಮಗೆ ನಿಜಕ್ಕೂ ಆಶ್ಚರ್ಯವನ್ನುಂಟು ಮಾಡುತ್ತದೆ. ನೀವು ಜಪಾನಿನ ಪರ್ವತದ ಮೂಲಕ ಹಾದು ಹೋದರೆ ಇವುಗಳಿಂದ ಜಾಗೃತರಾಗಿರಿ, ಏಕೆಂದರೆ ನಿಮ್ಮ ಬಟ್ಟೆ ಅಥವಾ ಶೂನಿಂದ ನುಗ್ಗಿ ನಿಮ್ಮ ಚರ್ಮಕ್ಕೆ ಅಂಟಿಕೊಳ್ಳುತ್ತದೆ. ಅದರೊಟ್ಟಿಗೆ ತನ್ನೊಳಗಿರುವ ವಿಷವನ್ನು ಕೂಡ ಉಗುಳುತ್ತದೆ. ಇದನ್ನು ಅರಿತುಕೊಳ್ಳಲು ನಿಮಗೆ ಸ್ವಲ್ಪ ಸಮಯ ಹಿಡಿಯುತ್ತದೆ. ಹನ್ಸ್ಮನ್ ಸ್ಪೈಡರ್, ಹೆಚ್ಚಿನ ಜೇಡಗಳು ತಮ್ಮ ಬೇಟೆಯನ್ನು ಹಿಡಿಯಲೆಂದು ಬಲೆ ಹಾಕಿ ಅದರಲ್ಲಿ ಸಿಲುಕುವುದನ್ನು ಕಾಯುತ್ತಿರುತ್ತವೆ. ಆದರೆ ಈ ಜಿಯಾನ್ ಸ್ಪೈಡರ್ ತನ್ನ ಬೇಟೆಯನ್ನು ಹುಡುಕಲೆಂದು ಹಲವು ಕಡೆ ಹೋಗುತ್ತವೆ, ಮತ್ತು ಬಲಿಪಶುವನ್ನು ನೋಡಿದ ತಕ್ಷಣ ಅದು ಅದನ್ನು ಹಿಡಿದು ಕೊಲ್ಲುತ್ತದೆ. ಅದು ತುಂಬಾ ಬಲವಾಗಿ ಮತ್ತು ವೇಗವಾಗಿರುತ್ತದೆ. ಅದೇ ಇದರ ಕಾಲುಗಳು ಇದರ ಶರೀರಕ್ಕಿಂತ 2 ಪಟ್ಟು ದೊಡ್ಡದಾಗಿರುತ್ತದೆ. ಅದು ಓಡುವ ಸಮಯದಲ್ಲಿ ಇದರ ವೇಗವನ್ನು ಹೆಚ್ಚಿಸುತ್ತದೆ. ಆದರೆ ಒಳ್ಳೆಯ ವಿಷಯ ಏನೆಂದರೆ ಇದರೊಳಗೆ ವಿಷ ಇರುವುದಿಲ್ಲ. ಇದು ನಿಮ್ಮನ್ನು ಹೆದರಿಸಬಹುದು, ಆದರೆ ಹಾನಿಯುಂಟು ಮಾಡಲ್ಲ. ಸ್ಕಾರ್ಪಿಯನ್ ಫ್ಲೈ, ಇದೊಂದು ಹಾರಾಡುವ ಚೇಲಾಗಿದೆ, ಏಕೆಂದರೆ ಮುಂದೆ ಉದ್ದವಾದ ಕೊಕ್ಕು, ಹಾರಾಡಲು ರೆಕ್ಕೆ ಮತ್ತು ಬೇಟೆಯಾಡಲು ಅಥವಾ ತನ್ನನ್ನು ತಾನು ರಕ್ಷಿಸಲು ಇದರ ಹಿಂದೆ ಒಂದು ಕುಟುಕು ಇರುತ್ತದೆ. ಅದು ನಿಮ್ಮ ಹೆಬ್ಬರಲಿನ ಸೈಜ್ನಷ್ಟು ಇರುತ್ತದೆ. ಅಲ್ಲದೆ ಇದರ ಕುಟುಕು ಕಾಣಲು ಮಾತ್ರ ತುಂಬಾ ಅಪಾಯಕಾರಿಯಾಗಿದೆ, ಏಕೆಂದರೆ ಇದರಿಂದ ಮನುಷ್ಯರಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಇದು ಹೆಚ್ಚಾಗಿ ಮಲೆಕಾಡುಗಳಲ್ಲಿ ಕಂಡುಬರುತ್ತದೆ. ಲೋವಾಲೋವಾ ವಾರ್ಮ್, ಇದು ವೆಸ್ಟ್ ಆಫ್ರಿಕಾದಲ್ಲಿ ಕಂಡುಬರುತ್ತದೆ. ಅದು ನೊಣಗಳೊಂದಿಗೆ ಹಾರಿ ನಿಮ್ಮನ್ನು ತಲುಪುತ್ತದೆ. ಒಂದು ವೇಳೆ ನೊಣ ನಿಮಗೆ ಕಡಿದರೆ ಇದು ನಿಮ್ಮ ಶರೀರದ ಒಳಗೆ ಪ್ರವೇಶಿಸುತ್ತದೆ ಮತ್ತು ನಿಮ್ಮ ದೇಹದಲ್ಲಿ ಹರಿದಾಡುತ್ತಾ 17 ವರ್ಷಗಳವರೆಗೆ ಜೀವಂತವಾಗಿ ಉಳಿಯಬಹುದು. ಇದು ನಿಮ್ಮ ದೇಹದೊಳಗೆ ಇರುವುದು ಕೂಡ ನಿಮಗೆ ಅರಿವಾಗುವುದಿಲ್ಲ. ಇದು ನಿಮ್ಮೊಳಗೇನೆ ಇದ್ದು ದ್ರವ ಪದಾರ್ಥಗಳನ್ನು ತಿನ್ನುತ್ತಿರುತ್ತದೆ. ಕೊನೆಗೆ ಇದು ನಿಮ್ಮ ಕಣ್ಣುಗಳವರೆಗೆ ತಲುಪುತ್ತದೆ. ಇದನ್ನು ನೀವು ಕನ್ನಡಿಯಲ್ಲಿ ಕೂಡ ನೋಡಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋಗೆ ನಿಮ್ಮಿಂದ ಬರೀ 1 ಸೆಕೆಂಡ್ ತೆಗೆಯುವ ಒಂದು ಲೈಕ್ ಸಿಗಬಹುದಾ? ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.